ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಬೆಳಗುಂಬ ರಸ್ತೆಯಲ್ಲಿರುವ ಜ್ಯೋತಿಪುರದಲ್ಲಿ ವಿಜಯ ಗಣಪತಿ ಮಹಾರಥೋತ್ಸವವು ಅದ್ದೂರಿಯಿಂದ ನಡೆಯಿತು. ವಿಜಯ ಗಣಪತಿ ಸೇವಾ ಸಮಿತಿ ಮತ್ತು ಬಲಮುರಿ ಗಣಪತಿ ದೇವಸ್ಥಾನದ 9ನೇ ವಾರ್ಷಿಕೋತ್ಸವ ಪ್ರಯುಕ್ತ ಮಹಾರಥೋತ್ಸವವು ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಥೋತ್ಸವವು ಪ್ರಥಮ ಬಾರಿಗೆ ನಡೆದಿದ್ದು ವಿವಿಧ ಜಾನಪದ ಕಲಾತಂಡದೊಂದಿಗೆ ಹೂವಿನಿಂದ ಅಲಂಕರಿಸಲಾಗಿದ್ದ ರಥದಲ್ಲಿ ಗಣಪತಿಯನ್ನ ಕೂರಿಸಿ ಪ್ರಪ್ರಥಮ ಬಾರಿಗೆ ತೇರನ್ನ ಎಳೆಯುವ ಮೂಲಕ ಭಕ್ತಾದಿಗಳು ಭಕ್ತಿ ಪ್ರದರ್ಶಿಸಿದರು. ಈ ವೇಳೆಯಲ್ಲಿ ಆಗಮಿಸಿದ ಕೆಪಿಸಿಸಿ ಮುಖಂಡ ಮುರಳೀಧರ್ ಹಾಲಪ್ಪರವರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ವಿಜಯ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರು, ನಾವು ಈಗ 9 ವರ್ಷಗಳಿಂದ ವಾರ್ಷಿಕೋತ್ಸವ ಮಾಡ್ಕೊಂಡು ಪ್ರತಿಷ್ಠಾಪನೆ ಮಾಡಿ 9 ವರ್ಷ ಆಯಿತು. ಗಣೇಶನ 9 ವರ್ಷದಿಂದ ವಾರ್ಷಿಕೋತ್ಸವ, ಲಕ್ಷ ದೀಪೋತ್ಸವ, ಅವರು ನಾಟಕ ಅದೆಲ್ಲ ಮಾಡ್ಕೊಂಡು ಅನ್ನ ಸಂತರ್ಪಣೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ರಥೋತ್ಸವ ಮಾಡಬೇಕು ಅಂತ ಎಲ್ಲ ದೇವರ ಪ್ರೇರಣೆ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಇದು ಅಭಿಪ್ರಾಯ ಪಟ್ಟಿದ್ದರಿಂದ ಈ ವರ್ಷ ರಥೋತ್ಸವವನ್ನು ಮಾಡಿದ್ದೀವಿ. ಪ್ರಥಮ ಬಾರಿಗೆ ರಥೋತ್ಸವ ಮಾಡಿದ್ದೀವಿ. ಎಷ್ಟು ಜನ ಬಂದ ಸರ್? 3 ದಿನ ಬಂದು ಸರ್, 3 ದಿನ. ಮೊದಲನೇ ದಿನ 30 ತಾರೀಕು ಕನ್ನಡ ರಾಜ್ಯೋತ್ಸವ ಹಾಗೂ ಸಂಜೆ ಶಾಲಾ ಮಕ್ಕಳಿಂದ ರಥಮಂಜರಿ ಕಾರ್ಯಕ್ರಮ ಹಾಗೂ ಬೆಳಿಗ್ಗೆ ಇವತ್ತು ರಥೋತ್ಸವ, ಸಂಜೆ ಲಕ್ಷ ದೀಪೋತ್ಸವ ಹಾಗೂ ವ್ಯವಸ್ಥೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಇದೆ. ನಾಳೆ ಕುರುಕ್ಷೇತ್ರ ನಾಟಕ ಇದೆ. ಈ ಭಾಗದ ಕುರುಕ್ಷೇತ್ರ ನಾಟಕ ಏರ್ಪಡಿಸಲಾಗಿದೆ. ಎಷ್ಟು ಜನ ಸೇರಿದ್ದಾರೆ ಭಕ್ತಾದಿಗಳು? ಭಕ್ತಾದಿಗಳು ಸುಮಾರು ಒಂದು 5,000 ಜನ ಸೇರೋ ಇದೆ. ಈ 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕನ್ನಡ ರಾಜ್ಯೋತ್ಸವ, ಅನ್ನ ಸಂತರ್ಪಣೆ, ಲಕ್ಷ ದೀಪೋತ್ಸವ, ಕುರುಕ್ಷೇತ್ರ ನಾಟಕವನ್ನು ಆಯೋಜಿಸಲಾಗಿದೆ. ವಿಜಯ ಗಣಪತಿ ದೇವಸ್ಥಾನ ಜ್ಯೋತಿಪುರ ಬೆಳಗುಂಬ ರಸ್ತೆ ತುಮಕೂರು. ಸುಮಾರು 42 ವರ್ಷಗಳಿಂದ ಸಾಮಾನ್ಯವಾಗಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ಗಣಪತಿಯನ್ನು ವಿಸರ್ಜನೆ ಮಾಡ್ತಿದ್ದ ಒಂದು ಸಂಪ್ರದಾಯ ಇತ್ತು. 9 ವರ್ಷಗಳ ಹಿಂದೆ ಈ ಜಾಗದಲ್ಲಿ ವಿಶೇಷವಾದ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವ ಅಂತ ಮಾಡಿ ಸುಮಾರು 1,000 ಕಡಿಮೆ ಅಂದರೆ 5,000 ಜನಕ್ಕೆ ಒಂದು ದಿವಸ ಊಟಕ್ಕೆ ಹಾಕ್ಕೊಂಡು ಪ್ರಸಾದ ವಿತರಣೆ ಮಾಡಿ ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ವಾರ್ಷಿಕೋತ್ಸವ ಪ್ರಯುಕ್ತ ಗಣಪತಿ ಹೋಮ ಎಲ್ಲ ನಡೀತಾ ಇದೆ. ಈ ವರ್ಷ ವಿಶೇಷವಾಗಿ ಈ ವರ್ಷದಿಂದ ರಥೋತ್ಸವ ಮಾಡಬೇಕು ಅಂತೇಳಿ ಜನಗಳ ಸಂಕಲ್ಪ ಹಾಗೂ ದೇವರ ಪ್ರೇರಣೆ ಆಗಿರುತ್ತೆ. ಆದ್ದರಿಂದ ಈ ವರ್ಷ ವಿಶೇಷವಾಗಿ ರಥೋತ್ಸವ ಏರ್ಪಡಿಸಲಾಗಿದೆ. ಪ್ರಥಮ ಬಾರಿಗೆ ನಡೆದ ಮಹಾರಥೋತ್ಸವದಲ್ಲಿ ಬೆಳಗುಂಬ, ಹನುಮಂತಪುರ, ಜ್ಯೋತಿಪುರ ಈ ಭಾಗದ ಸುತ್ತಮುತ್ತಲಿನ 100 ಮಂದಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕರಾವಳಿ ಭಾಗದಲ್ಲಿ ಹೆಸರಾಗಿರುವ ಸ್ವಾಮಿ ಕೊರಗಜ್ಜ ದೈವವು ತುಮಕೂರು ತಾಲೂಕು ಊಡಿಗೆರೆ ಸಮೀಪದಲ್ಲಿ ಕಳೆದ 3.5 ವರ್ಷಗಳಿಂದ ನೆಲೆಯೂರಿದ್ದು ಭಕ್ತಾದಿಗಳ ಕೋರಿಕೆಯನ್ನು ನೆರವೇರಿಸುವ ಮೂಲಕ ಎಲ್ಲರನ್ನೂ ತಮ್ಮತ್ತ ಸೆಳೆಯುತ್ತದೆ. ತುಮಕೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಕದರನಹಳ್ಳಿ ಗೊಲ್ಲರಹಟ್ಟಿ ತಾಂಡಾದಲ್ಲಿ ಕಳೆದ ಮೂರುವರೆ ವರ್ಷಗಳಿಂದ ಚಿಕ್ಕ ಜಾಗದಲ್ಲಿ ಸ್ವಾಮಿ ಕೊರಗಜ್ಜ ದೈವವು ನೆಲೆಯೂರಿದೆ. ಈ ತಾಂಡದವರೇ ಆದ ದೇವರಾಜ್ ಎಂಬುವರೇ ಅರ್ಚಕರಾಗಿದ್ದು ಯಾವುದೇ ಪ್ರಚಾರ ಇಲ್ಲದಿದ್ದರೂ ಸಹ ಭಕ್ತಾದಿಗಳು ಹುಡುಕಿಕೊಂಡು ಬಂದು ಸ್ವಾಮಿಗೆ ಪೂಜೆ ಸಲ್ಲಿಸುವ ಮೂಲಕ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲು ಕೋರುತ್ತಿದ್ದಾರೆ. ತುಮಕೂರು, ಗದಗ, ಬೆಂಗಳೂರು, ಬಳ್ಳಾರಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತರು ಕೊರಗಜ್ಜ ದೈವರಿಗೆ ಎಳೆನೀರು, ಬೀಡ, ಚಕುಲಿ, ಹೊಂಬಾಳೆಗಳನ್ನು ಸಮರ್ಪಿಸಿ ಹರಕೆಗಳನ್ನ ಈಡೇರಿಸಲು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಸ್ವಾಮಿಯಜ್ಜ ಕೊರಗಜ್ಜ ಕಾಣಿಕ ಮೂರ್ತಿ ನಂಬಿನ ಭಕ್ತರಿಗಿಂಬುನು ಕೊರ್ಪಿನ ಕೊರಗ ತನಿಯೇ. ಸ್ವಾಮಿಯಜ್ಜ ಕೊರಗಜ್ಜ ಕಾಣಿಕ ಮೂರ್ತಿ ನಂಬಿನ ಭಕ್ತರಿಗಿಂಬುನು ಕೊರ್ಪಿನ ಕೊರಗ ತನಿಯೇ. ಪತಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರು. ಅಂಥವರಿಗೆ ಆರೋಗ್ಯ ಕರುಣಿಸಲೆಂದು ಪತ್ನಿಯು ಸ್ವಾಮಿ ಕೊರಗಜ್ಜರಿಗೆ ಮೊರೆ ಹೋಗಿದ್ದರಿಂದ ಈಗ ತಮ್ಮ ಪತಿ ಓಡಾಡುವ ಶಕ್ತಿ ಹೊಂದಿದ್ದು ತಮಗೆ ಕೊರಗಜ್ಜರ ಬಗ್ಗೆ ಅಪಾರವಾಗಿ ದೈವ ಭಕ್ತಿ ಉಂಟಾಗಿದೆ ಎಂದು ಹೇಳಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ನಾನು ವೇದ ಅಂತ. ಈ ಸನ್ನಿಧಿಗೆ ಬಂದು 3 ತಿಂಗಳಾಯ್ತು. ನಮ್ಮ ಮನೆಯವ್ರಿಗೆ ನಡೆಯೋಕ್ಕೂ ಬರ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ, ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಈ ಸನ್ನಿಧಿಗೆ ಬಂದಾದ ಮೇಲೆ ಸ್ವಾಮಿ ಕೊರಗಜ್ಜ ಅವರು ಇವ್ರನ್ನ ನಡೆಯೋಂಗೆ ಚೆನ್ನಾಗಿ ಮಾಡಿಕೊಟ್ರು.
ಇವಾಗ ಈ ಬರ್ತಾ ಇದ್ದಾರೆ ಅವರೇ ನಮ್ಮ ಮನೆಯವರು ಇವಾಗ ನಡೆಯುವಂಥ ಸಿಚುವೇಶನ್ ಮಾಡಿದ್ದು ಅಂದರೆ ಸ್ವಾಮಿ ಕರಗಜನೇ ಅವರು ನನಗೆ ಯಾರೋ ಒಂದು ಮೆಡಿಕಲ್ ಸ್ಟೋರಿಂದ ಗೊತ್ತಾಯಿತು ಅದೇ ಈ ಥರ ಇಲ್ಲಿ ಬಂದರೆ ಏನು ತೊಂದರೆ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹಾಗಾಗಿ ಇಲ್ಲಿ ಬಂದೆ ನಾನು ಬಂದಾದ ಮೇಲೆ ಒಂದು ಸ್ವಲ್ಪ ದಿವಸಕ್ಕೇ ಇವರು ಹುಷಾರಾಗಿ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ರು ಹಾಗಾಗಿ ನಾನು ಈ ಸ್ವಾಮಿ ಕೊರಗಜ್ಜ ದೇವರನ್ನ ತುಂಬ ನಂಬ್ತಾ ಇದ್ದೀನಿ ಕೊರಗಜ್ಜನನ್ನ ನಂಬಿ ಬಂದವರಿಗೆ ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಅವರ ಆಶೋತ್ತರಗಳನ್ನು ಈಡೇರಿಸುವ ಮೂಲಕ ಭಕ್ತಾದಿಗಳನ್ನ ಸೆಳೆಯುತ್ತಿದೆ ಎಂದು ಪ್ರಧಾನ ಅರ್ಚಕ ದೇವರಾಜ್ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಜನತೆಗಳಿಗೆ ನಾನು ಯಾರದೋ ಒಬ್ಬ ಫ್ರೆಂಡ್ ಜೊತೆಗೆ ಹೋಗಿದ್ದು ನಾನು ಚಾಮುಂಡೇಶ್ವರಿ ಆರಾಧಕ ಮೊದಲಾಗಿ ಇದು ಯಾರ ಜೊತೆಗೆ ಮಂಗಳೂರಿಗೆ ನಾನು ಪಾದಪ್ರಣೆ ಮಾಡಿದೆ ಯಾರದ ಜೊತೆಗೆ ಉತ್ತಾರಲ್ಲಿ ಹೋಗಬೇಕಾದ್ರೆ ನನಗೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಅಲ್ಲಿ ನಡೆಯೋಕ್ಕಾಗ್ತಿರಲಿಲ್ಲ ಒಂಥರ ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಯಿತು ಆವಾಗ ನಾನು ಬಂದಾಗ ಮನೆ ಹತ್ರ ಹುಷಾಲ್ದಾಗ ಮನಿಕೊಂಡ್ಬಿಟ್ಟೆ ಆಮೇಲೆ ಅಜ್ಜಾರು ಹೇಳಿದ್ರು ಮಗು ನಿನ್ನ ಜೊತೆಯಲ್ಲಿ ನೆರಳು ರೂಪದಲ್ಲಿ ನಾನು ಬಂದಿದ್ದೀನಿ ನನಗೆ ಸ್ಥಾಪನೆ ಮಾಡ್ತೀಯಾ ಇಲ್ಲ ಅಜ್ಜ ನಿನ್ನ ನಿಯಮ ನಾನು ಮಾಡೋಕ್ಕಾಗಲ್ಲ ನನ್ನ ತಾಯಿದ್ದಾಳ ಜೊತೆಗೆ ಅವ್ರದ್ದೇ ಆರಾಧನೆ ಮಾಡ್ತೀನಿ ಅಂತ ಹೇಳಿದೆ ಆವಾಗಿಲ್ಲ ಮಗು ನೀನು ಮಾಡು ನಿನ್ನ ಜೊತೆಗೆ ನಾನು ಬಂದಿದ್ದೀನಿ ಮುಂದೆ ನಾನು ಎಷ್ಟೋ ನೊಂದಿ ಬಂದಿರೋಗೆಲ್ಲ ನಾನು ಕಷ್ಟ ಹೊಡಿತೀನಿ ತುಮಕೂರು ಜಿಲ್ಲೆ ಒಳಗೆ ಸ್ವಾಮಿ ಕೊರಗಜ್ಜ ಅಂತ ಹೆಸರು ಮಾಡ್ತೀನಿ ಅಂತ ಪರಮಾತ್ಮ ನನಗೆ ಅವತ್ತು ಶಿರಕ್ಷೆ ಮಾಡಿದ್ದು ಈಗ ಮೂರುವರೆ ವರ್ಷದಿಂದ ನಾಲ್ಕೂವರೆ ಸಾವಿರ ಜನ ಭಕ್ತಾದಿಗಳು ಈ ಸಾನ್ನಿಧ್ಯ ಒಳಗೆ ಒಳ್ಳೆ ಬೇಡಿಕೆಯಾಗಿದೆ ಒಳ್ಳೆ ಅವರ ಅನುಕೂಲ ಆಗಿದೆ ಎಲ್ಲೆಲ್ಲೋ ಲಕ್ಷಾಗಟ್ಟಲೆ ಕಳ್ಕೊಂಡು ಬಂದು ಈ ಸಾನ್ನಿಧ್ಯ ಒಳಗೆ ಅವರಿಗೆ ಗುಣಮುಖ ಮಾಡಿದ ನಮ್ಮ ಸ್ವಾಮಿ ಕೊರಗಜ್ಜ ಇದೇ ತಿಂಗಳ 19ರಂದು ಸ್ವಾಮಿ ಕೊರಗಜ್ಜ ದೈವದ ಕೋಲ ನಡೆಯಲಿದ್ದು ಈ ವೇಳೆ ಭಕ್ತಾದಿಗಳ ಮಹಾಪೂರವೇ ಸೇರಲಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಪಾದಾರ್ಪಣೆ ಮಾಡಿರೋ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೆಯದು ಆಗ್ತಾ ಇದೆ ಇವತ್ತು ಒಂದು ಕೈ ಕಾಲಿರಲಿ ಒಂದು ಹಾಸ್ಪಿಟ್ಲ್ ಕಾಯಿಲೆ ಇರಲಿ ಒಂದು ಲಕ್ಕ ಹೊಡೆದಿರಲಿ ಒಂದು ವೈಬ್ರೇಷನ್ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಸ್ವಾಮಿ ಕೊರಗಜ್ಜ ಒಳ್ಳೇದು ಮಾಡ್ತಾ ಇದ್ದಾರೆ ಭಕ್ತಾದಿಗಳಿಗೆಲ್ಲ ಅವರು ಬೇಡಿದ್ದು ಏನೇ ಇರಲಿ ಒಂದು ಎಣ್ಣೀರು ಒಂದು ಅಂಬಾಳೆ ಒಂದು ಡ್ರಿಂಕ್ಸು ಒಂದು ಸೇಂದಿ ಇರಲಿ ಒಂದು ಬೀಡ ಇರಲಿ ಒಂದು ಚಕ್ಕುಲಿ ಇರಲಿ ಪರಮಾತ್ಮನ ಪಾದದಲ್ಲಿ ತಂದು ಕೊಟ್ಟರೆ ಅತಿ ಶೀರ್ಘದಲ್ಲಿ ಬರೀ 3 ದಿನದಿಂದ 9 ದಿನದವರೆಗೆ ಅವರು ಗುಣ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮಿ ಕೊರಗಜ್ಜ ಕದರಳ್ಳಿ ತಾಂಡ ತುಮಕೂರಿನ ಒಂದು 12-13 ಕಿಲೋಮೀಟರ್ ದೂರದಲ್ಲಿ ಗ್ರಾಮಾಂತರದಲ್ಲಿ ಇದೆ ಸ್ವಾಮಿ ಕೊರಗಜ್ಜ ಅಭಯವಾಗಿ ನಡೀತಾ ಇದೆ ಪರಮಾತ್ಮನ ಸೇವೆ ಇವತ್ತು 19ನೇ ತಾರೀಕು ಇದೇ ತಿಂಗಳು 19ನೇ ತಾರೀಕು 10 ಗಂಟೆಯಿಂದ 2:30 ಒಳಗೆ ಸ್ವಾಮಿ ಕೋಲ ಸೇವೆ ನಡೀತಾ ಇದೆ ಸ್ವಾಮಿಯರು ಯಾರು ಭಕ್ತಾದಿಗಳು ಅವರ ಹರಕೆ ಸಲ್ಲಿಸುವರಾದ್ರೆ ಯಾರನ್ನ ಇದ್ರೂ ಬೇಕಾದ್ರೆ ಬಂದು ಅವರ ಕಷ್ಟ ಕಾರ್ಪಣೆಗಳಿಗೆ ಹೇಳ್ಕೊಬೋದು ಅಜ್ಜರ ಮುಂದೆ ದೂರು ಕೊಡ್ಬೋದು ಒಟ್ಟಾರೆಯಾಗಿ ಈ ಕೊರಗಜ್ಜ ದೈವವು ನೆಲೆಯೂರಿರುವ ಕದರನಹಳ್ಳಿ ಗೊಲ್ಲರಹಟ್ಟಿ ತಾಂಡವು ಮುಂದಿನ ದಿನಗಳಲ್ಲಿ ಭಕ್ತರನ್ನ ತಮ್ಮತ್ತ ಸೆಳೆಯುವ ಕ್ಷೇತ್ರವಾಗಲಿದೆ ಕ್ಯಾಮೆರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಸ್ವಾಮಿ ಅಜ್ಜ ಕೊರಗಜ್ಜ ಕಣಿಕ ಮೂರ್ತಿ ನಂಬಿನ ಭಕ್ತರಿಗಿಂಬುನು ಕೊರ್ಪಿನ ಕೊರಗ ತುಮಕೂರಿನಲ್ಲಿ ಪ್ರಥಮ ಬಾರಿಗೆ ಯೋಗ ವಿಸ್ಮಯ ಟ್ರಸ್ಟ್ ವತಿಯಿಂದ ಮಧುಮೇಹ ಮುಕ್ತ ಜೀವನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಯೋಗ ವಿಸ್ಮಯ ಖ್ಯಾತಿಯ ಅನಂತ ಜೀರವರ ಸಾರಥ್ಯದಲ್ಲಿ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಮತ್ತು ಮಧುಮೇಹ ಮುಕ್ತ ಜೀವನ ಕಾರ್ಯಕ್ರಮ ಇದೇ ತಿಂಗಳ 3ರಂದು ಎಸ್ಐಟಿ ಬಿರ್ಲಾ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವು ಸಂಪೂರ್ಣ ಉಚಿತವಾಗಿದ್ದು ಶಿಬಿರದಲ್ಲಿ ಪಾಲ್ಗೊಳ್ಳುವವರು ಯಾವುದೇ ಗೊಂದಲ ಹತಾಶೆಗೆ ಒಳಗಾಗಬೇಡಿ ಎಂದು ಉದ್ಯಮಿ ರಮೇಶ್ ಬಾಬು ಮನವಿ ಮಾಡಿದ್ದಾರೆ ಬಿ ಪಿ ಕಾಮನ್ ಹಂಗೈತೆ ಸೊ ಕೆಲವು ನರ್ಸಿಂಗ್ ಹೋಮ್ಸ್ಗಳು ಭಾಳ ಫೇಮಸ್ಸು ಭಾಳ ಫೇಮಸ್ ಡಾಕ್ಟರ್ಸು ಅವ್ರ ಕೈಯಲ್ಲಿ ಇದು ಯಾವೊಂದು ಕಾಯಿಲೆ ಅನ್ನೋದು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ ಈ ಸ್ಕ್ಯಾನರ್ಗಳು ಎಲ್ಲ ಇಡೀ ವರ್ಲ್ಡ್ ವೈಡು ಸೊ ಅವರು ಇಂಥ ಒಂದು ಶಿಬಿರಕ್ಕೆ ಬಂದು ಈ ಒಂದು ಯೋಗ ಪ್ರಾಣಾಯಾಮದಿಂದ ಆಹಾರ ಪದ್ಧತಿಯಿಂದ ಅವ್ರ ಕಾಯಿಲೆಗಳೆಲ್ಲೂ ಸಹ ವಾಸಿ ಆಗಿರೋ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ಸಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಅವರು ಸಹ ಈಗ ಯೋಗ ಪ್ರಾಣಾಯಾಮ ಮಾಡುವಂಥ ಅವರ ಒಂದು ಸಜೆಷನ್ಸ್ ತಗೊಂಡು ಅವ್ರು ಕ್ಯೂರ್ ಆಗ್ತಾ ಇದ್ದಾರೆ ಅಂತಂದರೆ ಇವತ್ತು ನಾವು ದುಡ್ದಿರೋದೆಲ್ಲ 100,000,000 ರೂಪಾಯಿ ಸೊ ಇದೊಂದು ದೊಡ್ಡ ಮಾಫಿಯಾ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ ಕಳ್ಕೊಂತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸೊ ಯಾವುದು ದುಡ್ಡು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು
ಬೀದಿ ಬದಿ ವ್ಯಾಪಾರಸ್ಥರು, ಬಡ ಜೀವಿಗಳು, ಈ ರೀತಿ ವರ್ಗದವರೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಗೌರವಯುತವಾಗಿ ಆಚರಿಸುವುದು ಎಂದು ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಭದ್ರೇಗೌಡ ತಿಳಿಸಿದರು. ಸಂಘದ ವತಿಯಿಂದ ಪಿಎನ್ಟಿ ಕ್ವಾರ್ಟರ್ಸ್ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕನ್ನಡ ತಾಯಿ ನಮ್ಮ ಸ್ವಂತ ತಾಯಿ ಇದ್ದ ಹಾಗೆ ಕೂಲಿ ನಾಲಿ ಮಾಡಿ ಬದುಕುವ ನಮ್ಮಂಥವರಿಂದಲೇ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಿಂದ ನೆರವೇರುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ರಾಜ್ಯೋತ್ಸವ ಮಾಡುತ್ತೇವೆ ಎಂದು ತಿಳಿಸಿದರು. ಮುಖ್ಯ ರಸ್ತೆಯಲ್ಲಿ ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥ ಬಂಧುಗಳು, ತಾಯಿನ ನಾವು ಎಷ್ಟು ಪ್ರೀತಿಸ್ತೀವಿ, ಈ ಕನ್ನಡ ನಾಡು ಕನ್ನಡ ನುಡಿಯನ್ನು ಅದೇ ರೀತಿ ಪೂಜಿಸಬೇಕು ಅಂತೇಳಿ ಇವತ್ತು ನಾವೆಲ್ಲ ಸೇರಿ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಕನ್ನಡ ನಾಡಿನ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಾವು ಈ ದಿನದಲ್ಲಿ ವ್ಯಾಪಾರ ಮಾಡಿಕೊಂಡು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ಯಾರ ಅಂಗನಲ್ಲೂ ಬದುಕ್ತಾ ಇಲ್ಲ. ನಾವು ದುಡಿದು ತಿನ್ನೋಂಥ ಜನ. ನಾವು ಈ ಭಾಷೆನ ಉಳಿಸ್ಬೇಕು, ಈ ನೆಲ ಜಲ ಈ ಒಂದು ಪ್ರಕೃತಿನ ಪ್ರೀತಿಸಬೇಕು. ಹಿಂದೆ ಏನು ನಮ್ಮ ನಾಡೋಜರು ಹೇಳಿದರೆ ಆ ಒಂದು ನುಡಿಯನ್ನು ಉಳಿಸ್ಬೇಕು. ಈ ಒಂದು ಕರ್ನಾಟಕ ನಾಡಿನಾದ್ಯಂತ ಮನೆ ಮನೆಯಲ್ಲೂ ಈ ಒಂದು ನಾಡಹಬ್ಬವನ್ನು ನಾವು ಆಚರಿಸಬೇಕು. ನಮ್ಮ ಬೀದಿ ವ್ಯಾಪಾರಿಗಳು ಸರಳವಾಗಿ ಆಚರಿಸಿದರೆ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಚರಿಸಬೇಕು. ಗೆಳೆಯರೊಂದಿಗೆ ಈಜಲು ಹೋಗಿ ಯುವಕ ನೀರು ಪಾಲಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದಲ್ಲಿ ನಡೆದಿದೆ. ತೊಂಡೆಬಾವಿ ಗ್ರಾಮದ ನಿವಾಸಿ ಶಿವಾನಂದ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿದ್ದು ಚರಣ್ ಎಂಬ ಯುವಕ ಗುರುವಾರ ಕನಕದಾಸರ ಜಯಂತಿ ಇರುವ ಕಾರಣ ಬೆಳಗ್ಗೆ ಶಾಲೆಗೆ ಹೋಗಿ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬಂದಿದ್ದಾನೆ. ನಂತರ ತನ್ನ ಸ್ನೇಹಿತರ ಜೊತೆ ತಮ್ಮದೇ ಗ್ರಾಮದ ರೈತರ ಹೊಲದಲ್ಲಿದ್ದ ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸದ್ಯ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಣ್ಣ ಮನೆ ಮಾಡಿಕೊಳ್ತಕ್ಕಂಥ ವಿಚಾರ ಏನಂತ ಅಂತಂದರೆ, ಈಗ ವಿದ್ಯಾರ್ಥಿಗಳು ಶಾಲೆ ಇಂದ ಬಂದ ಮೇಲೆ ಮನೆಗಳಲ್ಲಿ ಓದ್ಕೊಳ್ಳೋದ್ರ ಕಡೆ ಗಮನ ಹಾಕಬೇಕು. ಈ ರಜೆಗಳು ಬಂದಾಗ ಮನೆಯಲ್ಲಿ ಓದ್ಕೊಂಡು ಇರಬೇಕು. ಅದು ಬಿಟ್ಟು ಏನು ಮಾಡ್ತಾರೆ, ಎಲ್ಲ ವಿದ್ಯಾರ್ಥಿಗಳನ್ನ ಸ್ನೇಹ ಮಾಡಿಕೊಂಡು ಜೊತೆ ಮಾಡಿಕೊಂಡು ಈಜೊಡೆಯೋದಕ್ಕಾಗಲಿ ಇತರೆ ಕೆಟ್ಟ ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಏನಾಗುತ್ತೆ ಅಂತಂದರೆ, ಈಗ ನಿನ್ನೆ ನನ್ನ ತಮ್ಮನ ಮಗನಾಗಿರ್ತಕ್ಕಂಥ ಚರಣ್ ಎಂಬ ವಿದ್ಯಾರ್ಥಿ ಈಜೊಡೆಯಲಿಕ್ಕೆ ಹೋದಾಗ ಈ ಕೃಷಿ ಹೊಂಡದಲ್ಲಿ ಈಜೊಡೆದಾಗ ಸುಮಾರು 4-5 ಜನ ಹುಡುಗರು ಬಿದ್ದು ಎದ್ದು ಬಂದಿದ್ದಾರೆ ಹೊರಗಡೆ. ಇವನು ಕೊನೆಯದಾಗಿ ಹೋಗಿ ಜಂಪ್ ಮಾಡಿದಾಗ ಇವನಿಗೆ ಚೇತರಿಸ್ಕೊಳ್ಳೋಕ್ಕಾಗದೆ ನೀರಲ್ಲಿ ಬಿದ್ದು ಅವನು ಅಲ್ಲೇ ಉಸಿರು ಬಿಟ್ಟು ಪ್ರಾಣ ಬಿಟ್ಟಿದೆ. ಈ ರೀತಿ ಆಗಿರ್ತಕ್ಕಂಥ ನಮಗೆ ತುಂಬ ದುಃಖಕರವಾಗಿರ್ತಕ್ಕಂಥ ವಿಚಾರ ಮತ್ತು ತಂದೆ ತಾಯಿಗಳಲ್ಲಿ ತೀವ್ರ ಥರ ನೋವಾಗಿದೆ, ನಮಗೂ ಸಹಿತ ಭಾಳ ನೋವಾಗಿದೆ. ಈ ಥರ ಯಾವುದು ವಿದ್ಯಾರ್ಥಿಗಳಿಗೆ ಆಗಬಾರ್ದು ಅಂತೇಳ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನದಲ್ಲಿಟ್ಕೊಂಡು 3 ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಖತಂ ಆಗಲಿದೆ ಎಂದು ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಶಾಸಕರು ಹಾಗೂ ಆಂತರಿಕ ಕಲಹ ಹೆಚ್ಚಿದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿ ಇನ್ನು 3 ತಿಂಗಳು ಎನ್ನಬಹುದು. ಅನೇಕ ಶಾಸಕರು ರಾಜೀನಾಮೆ ಮಾಡುತ್ತಿದ್ದಾರೆ. ಸಚಿವರು ಪರ್ಸೆಂಟೇಜ್ ಗುಂಗಿನಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ವಿಫಲವಾಗಿದೆ. ಹಾಗಾಗಿ ಈ ಭವಿಷ್ಯ ನಿಜವಾಗುತ್ತದೆ ಎಂದರು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 28 ಸ್ಥಾನ ಗೆಲುವು ನಿಶ್ಚಿತ ಎಂದರು. ಇನ್ನು ಈ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಬರೀ 3 ತಿಂಗಳಷ್ಟೇ, 3 ತಿಂಗಳು ಅದಕ್ಕೆ ಆಯುಷ್. ಒಬ್ಬೊಬ್ಬರೇ ಶಾಸಕರು ರಾಜೀನಾಮೆ ಕೊಡ್ತೀರಿ, ನಾವು ಇದು ಮಾಡ್ತೀರಿ, ಡೆಲ್ಲಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀರಿ ಅಂತೇಳಿ ಸುಮಾರು ಒಂದು 45 ಹೆಚ್ಚಿಗೆ ಶಾಸಕರು ಇವತ್ತು ಅವ್ರದ್ದೇ ಪಕ್ಷದ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಇವತ್ತು ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥವ್ದು. ಮತ್ತು ಭ್ರಷ್ಟಾಚಾರ, 60% ಕಮಿಷನ್ ತಗೊಂಡು ಎಲ್ಲ ಕಡೆಯೂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ಇವರೆಲ್ಲ ನೋಡಿದಾಗ ನಮ್ಮ ಮಂತ್ರಿಗಳು ನಮ್ಮನ್ನು ಅಷ್ಟು ಬೇಕು ಇಷ್ಟು ಬೇಕು ಮಂತ್ಲಿ ಒಂದು ಯೋಜನೆಗೆ ಇಷ್ಟು ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಏನು ನಮ್ಮ ಹೆಣ್ಮಕ್ಳಿಗೆ 2,000 ಕೊಡೋಂಥ ಯೋಜನೆ ಇದೆ, ಅದನ್ನು ನಮ್ಮ ಹೆಬ್ಬಾಳ್ಕರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿನೂ 100 ಕೋಟಿಗಳು ಗುಳುಮ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಮಾಧ್ಯಮಗಳಲ್ಲಿ ನಾನೆಲ್ಲ ನಾವು ನೋಡಿದಿರಿ, ಜನನೂ ನೋಡಿದಿರಿ. ಯಾವುದೇ ಒಂದು ಹೆಣ್ಮಕ್ಳಿಗೂ 2,000 ರೂಪಾಯಿ ಹೋಗಿ ಅವ್ರ ಅಕೌಂಟ್ಗೆ ಬಿದ್ದಿಲ್ಲ, 10 ಕೆಜಿ ಅಕ್ಕಿ ಕೊಟ್ಟಿಲ್ಲ, 24 ಅವರ್ಸ್ ಕರೆಂಟ್ ಕೊಟ್ಟಿಲ್ಲ, 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮೀಣ ಭಾಗದಲ್ಲಿ ಕೆರೆ ಪುನಶ್ಚೇತನ ಕಾರ್ಯಕ್ರಮದ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ರಾಗಿಮರ ಮಿನಿ ಕೆರೆ ಪುನಶ್ಚೇತನಗೊಳಿಸಿದ್ದವು. ನಿನ್ನೆ ಬಿದ್ದ ಮಳೆಗೆ ನೀರು ತುಂಬಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಸುಮಾರು 5 ಲಕ್ಷ ವೆಚ್ಚದಲ್ಲಿ ಹೂಳು ತೆಗೆದು ದುರಸ್ತಿಗೊಳಿಸಿದ ಕೆರೆಯನ್ನು ಇಂದು ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮೀಣ ಭಾಗದಲ್ಲಿ ಧಾರ್ಮಿಕ, ಕೃಷಿ, ಹೈನೋದ್ಯಮ ಹಾಗೂ ಹೆಣ್ಣು ಮಕ್ಕಳ ಆರ್ಥಿಕ ಮೂಲಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಕೆರೆ ಪುನಶ್ಚೇತನ ಯೋಜನೆಯಡಿ ಹೊಳೆತ್ತುವುದು, ಕಾಲುವೆ ದುರಸ್ತಿಗೊಳಿಸುವುದು ಮಾಡಲಾಗುತ್ತಿದ್ದು ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ರಾಗಿಮರ ಕುಂಟೆ ಮಿನಿ ಕೆರೆಯಲ್ಲಿ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಪುನಶ್ಚೇತನಗೊಳಿಸಲಾಗಿದೆ. ಆ ಕೆರೆಗೆ ನಿನ್ನೆ ಬಿದ್ದ ಮಳೆಯಿಂದ ನೀರು ತುಂಬಿಕೊಂಡು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಒತ್ತುವರಿಯಾಗುತ್ತಿದ್ದ ಮಿನಿ ಕೆರೆಯಲ್ಲಿ ಹೊಳೆತ್ತಿ ದುರಸ್ತಿಗೊಳಿಸಲಾಗಿದೆ. ಆ ಕೆರೆ ಗ್ರಾಮದ ಕೆರೆ ಅಭಿವೃದ್ಧಿ ಸಮಿತಿ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಲಾಗಿದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ತಿಳಿಸಿದರು. ಅದು ಈ ವರ್ಷ ಬಹುಶಃ ನನಗೆ ತಿಳಿಸ್ಬಿಟ್ಟೆ ಈ ಅಂದಾಜಿರ್ಬೇಕಾದ ಈ ಸಾಗರ ಏನಿಲ್ಲ ಅವರು ಡೌಟ್ ಇದೆ. ಯಾಕಂದ್ರೆ ಭೂಮಿ ಹೊಸದು, ಮಣ್ಣು ಹೊಸ ಮಣ್ಣು ಸ್ಪಂಜಿತ ನೀರು ನೀರು ಕೊಡ್ತದೆ ಮಣ್ಣನ್ನ ನೀರನ್ನ. ಹಂಗಾಗಿ ಪಕ್ಕದಲ್ಲಿರೋ ಇವು ಬೋರ್ವೆಲ್ಗಳಲ್ಲಿ ಎಲ್ಲ ರೀಚಾರ್ಜ್ ಆಗ್ತದೆ. ಬೀಡಿಗೆರಲ್ಲಿ ಅದೆಲ್ಲ ಬತ್ತೋಗಿತ್ತು, ಬಾವಿಗಳು ಅವೆಲ್ಲ ತುಂಬೋಗಿ ಆ ಥರ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಇವತ್ತು ನೀರಿನ ಸಂರಕ್ಷಣೆ ನಾವು ಮಾಡೋದು ನಮ್ಮ ನಿಮ್ಮ ರಾಜ್ಯ ಕರ್ತವ್ಯ. ಇವತ್ತು ಅದನ್ನೆಲ್ಲ ಕೆಲಸ ಮುಗಿಸಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಮುಖ್ಯದ ಅಧಿಕಾರಿಗಳು ಗ್ರಾಮದ ಎಲ್ಲರ ಸಹಕಾರದಿಂದ ಇವತ್ತು ಖುಷಿ ಆಗ್ತದೆ ನೋಡ್ತಾ ಇದ್ದೆ. ಅದೆಲ್ಲ ಸುಮ್ಮನೆ ಒಂದಷ್ಟು ಜಾಗ, ಸ್ವಲ್ಪ ಜಾಗ ಇತ್ತು, ಖರ್ಚು ಮಾಡೋ ಜಾಗ ಇತ್ತು. ಇವತ್ತು ಅದು ಸವಿಸ್ತಾರವಾಗಿ ದೊಡ್ಡದಾಗಿ ಆಳ ಕೂಡ ಭರ್ಜರಿ ಕಟ್ಟೆ ಮಾಡಿ ಇವತ್ತು ಅದನ್ನ ಅಲ್ಲಿ ಇಂಗೋ ಜಾಗದಲ್ಲಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಈ ಕಡೆ ಚಿಕ್ಕ ಕೆರೆ 1 ಎಕರೆ ಜಾಗದಲ್ಲಿ ಕೂಡ ಇದೆ. ಅದನ್ನ ದಯಮಾಡಿ ಇವತ್ತು ಧರ್ಮಸ್ಥಳದ ಗ್ರಾಮೀಣ ಸಂಸ್ಥೆಯವರು ನಮ್ಮ ಈ ಮನೆಯ ಹೆಣ್ಣು ನಿಮ್ಮ ಸಹಕಾರದಿಂದ ನಿಮ್ಗೆ ಕೊಟ್ಟು ಇವತ್ತು ಗಂಟು ಹಾಕಿದ್ದಾರೆ. ಮುಂದೆ ಅದು ಸಂರಕ್ಷಣೆ ಮಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಗ್ರಾಮದ ಗ್ರಾಮಸ್ಥರ ಜವಾಬ್ದಾರಿ. ಅಲ್ಲಿ ಈ ಬಟ್ಟೆ ಹೋಗಿ ಹಾಕೋಗೋದು, ಕೆಟ್ಟ ಅದಕ್ಕಿರೋ ಬಟ್ಟೆಗಳು ನಲಿ ಬಟ್ಟೆಗಳನ್ನು ತಗೊಂಡು ಅದರಲ್ಲಿ ಹಾಕೋದು ಅಥವಾ ಇನ್ನೇನೋ ವೇಸ್ಟ್ ಅದನ್ನು ತಗೊಂಡು ಕೆರೆಗೆ ತುಂಬೋದು ಇದೆಲ್ಲ ಹಾಕ್ಬಾರ್ದು. ಆಮೇಲೆ ಮಕ್ಕಳು ಮರಿ ಕಾಗೆ ಕೆಲಸ ಮಾಡೋ ಹೋದಾಗ ಹುಷಾರಾಗಿ ನೋಡ್ಕೊಬೇಕು. ಆದ್ರಿಂದ ಎಲ್ಲಡಿ ಹಾಳು ಮಾಡ್ಬೇಕು. ಕೆರೆ ಹಸ್ತಾಂತರ ಪೂಜೆಯಲ್ಲಿ SKDRDP ನಿರ್ದೇಶಕ ಪ್ರಶಾಂತ್, ತಾಲೂಕು ನಿರ್ದೇಶಕ ಧನಂಜಯ್, ಕೆರೆ ಸಮಿತಿಯ ಅಧ್ಯಕ್ಷ ಚಂದ್ರಪ್ಪ, ಗ್ರಾಮ ಪಂಚಾಯಿತಿ PDO ಶ್ರೀಕಾಂತ್, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ವೆಂಕಟೇಶಪ್ಪ, ಮುರಳಿ ಇತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ದೇವನಹಳ್ಳಿ ಟೌನ್ನ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಂತ ಕವಿ ಕನಕದಾಸರ 536ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಚಿವ KH ಮುನಿಯಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ KH ಮುನಿಯಪ್ಪ, ಕನಕದಾಸರು ಸಮಾಜದ ಸುಧಾರಣೆಗಾಗಿ ರಚಿಸಿದ ಕೀರ್ತನೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಸಮಾಜ ಸುಧಾರಣೆಗೆ ಶ್ರಮಿಸಿದ ಮಹಾನ್ ದಾರ್ಶನಿಕರು ಕನಕದಾಸರು. ಮಾನವ ಕುಲವೊಂದೇ ಎಂದು ಸಮಾಜದ ಸಮಾನತೆಗಾಗಿ ಶ್ರಮಿಸಿದರು. ಬುದ್ಧ, ಬಸವಣ್ಣ, ಸಂತ ತುಕಾರಾಂ, ಪುರಂದರದಾಸರು ಇವರೆಲ್ಲರೂ ಇತಿಹಾಸ ಕಂಡ ಮಹಾನ್ ವ್ಯಕ್ತಿಗಳು. ಅವರ ಸಾಲಿನಲ್ಲಿ ಕನಕದಾಸರು ಸೇರಿದ್ದಾರೆ. ಕನಕದಾಸರು ಉಡುಪಿಯಲ್ಲಿ ಶ್ರೀಕೃಷ್ಣ ದರ್ಶನ ಪಡೆದಿರುವ ರೀತಿ ದೇವರ ಇರುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಹಾಗಾಗಿ ಕನಕದಾಸರನ್ನ ದಾಸ ಶ್ರೇಷ್ಠರು ಎಂದು ಕರೆಯುತ್ತಾರೆ. ಆ ಸಂದರ್ಭದಲ್ಲಿ ಕಾಂಟೆಂಪರರಿ ಅಂತ ಹೇಳ್ಬೋದು. ದಂಡನಾಯಕರಾಗಿ ಸೇವೆ ಮಾಡಿದ್ರೆ ಏನು ವಜ್ರ ವೈಡೂರ್ಯಗಳಲ್ಲ, ಸಂತೆಯಲ್ಲಿ ಮಾಡಿದಂಥ ಒಂದು ಇತಿಹಾಸ ಈ ಭರತ ಖಂಡದಲ್ಲಿದೆ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಅದರಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂದರೆ ಆ ಸಂದರ್ಭ ಆ ಕಾಲದವರು ಅಂತ ನಾವು ತೀರ್ಮಾನ ಬರಬೇಕಾಗ್ತದೆ. ಮತ್ತು ಯುವ ಜಿಲ್ಲಾ ಕುರುಬ ಸಮಾಜ ಅಧ್ಯಕ್ಷರಾದಂಥ ಮಹೇಶ್ ಅವರೇ, ಕ್ರಾಂತಿಕಾರಿ ಸಮಾಜ ಸುಧಾರಣೆ ತನ್ನನ್ನು ತಾನು ತೋರಿಸಿಕೊಂಡಂಥ ಬಸವಣ್ಣವರ ಆದಿಯಲ್ಲಿ, ತದನಂತರ ಅವರದ್ದು 12ನೇ ಶತಮಾನ, ಇವ್ರದ್ದು 15-16 ಮಾಡ್ತೀವಿ. ಸಮಾಜದಲ್ಲಿ ಸುಧಾರಣೆಯನ್ನು ಕಾಣಬೇಕು ಅನ್ನೋದಕ್ಕೆ
ಅವರು ಹೇಳಿದಂಥ ಮಾತುಗಳು ವಚನಗಳು ಇವತ್ತು ಕೂಡ ಶಾಶ್ವತವಾಗಿ ಉಳ್ಕೊಂಡಿವೆ. ಕುಲ ಕುಲವೆಂದು ಹೊಡೆದಾಡಿದಲ್ಲಿ ಕುಲದ ಮರ್ಮವೇ ಎನ್ನುವುದು ನನಗೆ ಗೊತ್ತಿದೆ. ಅಂದರೆ ಸಮಾಜದಲ್ಲಿ ಸುಧಾರಣೆಯನ್ನು ಕಾಣಬೇಕು, ಮಾನವರೆಲ್ಲ ಒಂದೇ ಅನ್ನೋದನ್ನು ಸವಿಸ್ತಾರವಾಗಿ ಸಾಕಷ್ಟು ವಚನಗಳಲ್ಲಿ ಅದನ್ನು ಹೇಳಿದೆ. ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಎನ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನುರಾಧ ಕೆ ಎನ್, ಅಪರ ಜಿಲ್ಲಾಧಿಕಾರಿ ಅಮರೇಶ್ ಹೆಚ್, ನಿರ್ದೇಶಕಿ ನೀಲಮ್ಮ ಬಿ, ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಸಮುದಾಯ ಮುಖಂಡರು, ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬಸವಾದಿ ಶರಣರ ತತ್ವಗಳನ್ನು ಅಳವಡಿಸಿಕೊಂಡಿರುವ ಲಿಂಗಾಯತ ಧರ್ಮವು ಕೇವಲ ಲಿಂಗಾಯತರಿಗೆ ಸೀಮಿತವಾಗಿಲ್ಲ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷ ಶಂಕರ ಮಹಾದೇವ ಬಿದರಿ ಗುಬ್ಬಿಯಲ್ಲಿ ತಿಳಿಸಿದರು. ನಿಟ್ಟೂರು ಹೋಬಳಿಯ ಬಾಗೂರು ಗೇಟ್ನ ಅನುಭವ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ವತಿಯಿಂದ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ, ಕುಮಾರೇಶ್ವರ ಸ್ವಾಮಿಗಳ ಜಯಂತಿ ಹಾಗೂ ಭೀಮಣ್ಣ ಖಂಡ್ರೆಯವರ ಜನ್ಮ ಶತಮಾನೋತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶರಣರು ಅರಿವನ್ನ ಬೆಳಕನ್ನ ನೀಡುವ ಮೂಲಕ ಸಮಾಜ ಕಟ್ಟುವ ಕೆಲಸವನ್ನ ಮಾಡಿದ್ದಾರೆ. ತ್ರಿವಿಧ ದಾಸೋಹದ ಪರಿಕಲ್ಪನೆಯನ್ನ ನೀಡುವ ಮೂಲಕ ಎಲ್ಲ ಸಮುದಾಯಗಳಿಗೂ ಮಾದರಿಯಾಗಿದೆ ಎಂದ ಅವರು, ಧರ್ಮಗುರುಗಳು ಸಮಾಜವನ್ನ ಎಚ್ಚರಿಸುವ ಕೆಲಸವನ್ನ ಮಾಡುವ ಜೊತೆಗೆ ಸಂಸ್ಕೃತದ ಬದಲಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಂತ್ರೋಚ್ಚಾರಣೆ ಮಾಡುತ್ತಾ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ಮಾಡಬೇಕಿದೆ ಎಂದು ಹೇಳಿದರು. ನೀವು ಹೇಳ್ತೀರಿ ಬಹಳ ಸಂಸ್ಕೃತ ಬಹಳ ಕಿವಿಗೆ ಇಂಪು, ಅದರ ಬಗ್ಗೆ ನಾನು ಹೇಳಲ್ಲ. ಸಂಸ್ಕೃತ ಬಹಳ ಒಂದು ಒಳ್ಳೆಯ ಭಾಷೆ, ಅದರ ಬಗ್ಗೆ ಸಂಸ್ಕೃತದ ಬಗ್ಗೆ ಬಹಳ ಗೌರವ ಇದೆ. ಅದರ ರಿಯಾಲಿಟಿ ಏನಿದೆ, ವಾಸ್ತವಾಂಶ ಏನಿದೆ, ನಮ್ಮ ಜನಕ್ಕೆ ಅದು ಅರ್ಥ. ಅದರಿಂದ ಮದುವೆ ಇರ್ಬೋದು, ಯಾವುದೇ ಒಂದು ಇರ್ಬೋದು, ದಯವಿಟ್ಟು ತಾವೇನು ಮಂತ್ರೋಪದೇಶ ಮಾಡ್ತೀರಿ, ತಾವೇನು ಬೋಧನೆ ಮಾಡ್ತೀರಿ, ಅದನ್ನು ದಯವಿಟ್ಟು ಕನ್ನಡದಲ್ಲಿ ಮಾಡಿ ಎಲ್ಲರನ್ನೂ ಆಶೀರ್ವದಿಸಬೇಕಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾಡಲಿ, ತೆಲಂಗಾಣದಲ್ಲಿ ತೆಲುಗುವಲ್ಲಿ ಮಾಡಲಿ, ಆಂಧ್ರದಲ್ಲಿ ತೆಲುಗುವಲ್ಲಿ ಮಾಡಲಿ, ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಮಾಡಲಿ, ತಮಿಳುನಾಡಲ್ಲಿ ತಮಿಳಲ್ಲಿ ಮಾಡಲಿ, ಕೇರಳದಲ್ಲಿ ಮಲಯಾಳದಲ್ಲಿ ಮಾಡಲಿ, ನಮ್ದೇನೋ ಅಭಿಷೇಕ. ಆದರೆ ಕರ್ನಾಟಕದಲ್ಲಿ ಬಹುಪಾಲ್ ಜನರಿದ್ದೀರಿ, ದಯವಿಟ್ಟು ಕನ್ನಡದಲ್ಲಿ ಮಾಡಿ ಅಂದ್ರೆ ನೀವು ಹೇಳತಕ್ಕಂಥದ್ದನ್ನು ನಾವು ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ್ ಮಹಾಸ್ವಾಮೀಜಿಗಳು ಮಾತನಾಡಿ, ಸಮಾಜವು ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತು ಗುರುಗಳಿಗೆ ಸಲಹೆ ನೀಡಲು ಸಾಧ್ಯವಿದೆ ಎಂದ ಅವರು, ಒಳ ಪಂಗಡಗಳನ್ನು ಬಿಟ್ಟು ಒಗ್ಗಟ್ಟಿನಿಂದ ಇದ್ದಲ್ಲಿ ಸಮುದಾಯದ ಅಭಿವೃದ್ಧಿ ಸಾಧ್ಯವಾಗುವುದು ಎಂದು ತಿಳಿಸಿದರು. ಸತ್ಯವಂತರ ಸಂಘ ಇರಲು ತೀರ್ಥ ಏತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಏತಕ್ಕೆ ಅಂತ ದಾಸರೇವ. ಸತ್ಯವಂತರ ಸಂಘ ಇರಬೇಕು, ಅಲ್ಲಿ ಮತ್ತೆ ಯಾವುದೇ ತೀರ್ಥ ಕ್ಷೇತ್ರ ಮತ್ತೊಂದು ಹೇಳೋ ಅವಶ್ಯಕತೆ ಇಲ್ಲ, ಅದನ್ನು ಗಮನಿಸುವ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಶಂಕರ್ ಬುದ್ಧಿಯವರ ಜೀವನ ಚರಿತ್ರೆ ಅವತಾವರವರ ನಡೆದುವಂಥ ದಾರಿ ಅತ್ಯಂತ ಮೋಗ, ಬಹಳಷ್ಟು ಯಶಸ್ವಿಯಾಗಿದೆ. ಅಂಥವರು ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಎಲ್ಲ ಗಣ್ಯರ ಉಪಸ್ಥಿತಿಯೊಳಗೆ, ಅದರಲ್ಲೂ ಇವತ್ತು ಆಗಮಿಸತಕ್ಕಂಥ ಎಲ್ಲ ತಂದೆ ತಾಯಿಗಳು ಮತ್ತು ಮಕ್ಕಳು ನಿಜವಾದ ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ವೀರಶೈವ ಲಿಂಗಾಯತ ಅನ್ನುವ ಪದಗಳು ತಾತ್ವಿಕ ನೆಲೆಗಟ್ಟಿನಲ್ಲಿ ಒಂದೇ ಅನ್ನೋದನ್ನು ನಾವು ಭಾವಿಸ್ತೇವೆ. ಇನ್ನು ಕಾರ್ಯಕ್ರಮದಲ್ಲಿ ತೇವಡೆಹಳ್ಳಿ ಮಠದ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿಗಳು, ಕೋಡಿಹಳ್ಳಿ ಮಠದ ಬಸವ ಭೃಂಗೇಶ್ವರ ಸ್ವಾಮೀಜಿಗಳು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಮೋಹನ್ ಕುಮಾರ್ ಪಾಟೀಲ್, ಉಪಾಧ್ಯಕ್ಷರಾದ ಎಸ್ ಡಿ ದಿಲೀಪ್ ಕುಮಾರ್, ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.